ಡಾಕ್ಟರ್ ಕುಸಾ ಅಪರ್ಣ ಅವರು ಹಾಗೂ ವಸಂತ ಲಕ್ಷ್ಮಿ ಇಬ್ಬರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ನಮ್ಮ ಈ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ನಡೆದು ಬರ್ತಾ ಇದೆ. ಇಲ್ಲಿ ಈ ಕಾರ್ಯಕ್ರಮ ಹೀಗೆ ನಡೆಯೋದಕ್ಕೆ ಮೂಲ ಕಾರಣರಾದವರು ಪ್ರೊಫೆಸರ್ ಕೆ ಆರ್ ನರಸಿಂಹನ್ ಅವರು. ಶಾಸನ ತಜ್ಞರು ವಿದ್ವಾಂಸರು ಆದಂತಹ ಸ್ಥಳೀಯರು ಇದೇ ಊರಿನಲ್ಲೇ ಹುಟ್ಟಿ ಬೆಳೆದಂತವರಾದಂತಹ ಕೆ ಆರ್ ನರಸಿಂಹನ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ವಿಶಿಷ್ಟ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಕೊಟ್ಟಿರತಕ್ಕಂತಹ ಸನ್ಮಾನ್ಯ ಶ್ರೀನಿವಾಸಾಚಾರ್ಯರೇ, ಈ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯು ನೀಡತಕ್ಕಂತ ಗೌರವಕ್ಕೆ ಭಾಜನರಾಗಿರತಕ್ಕಂತ ಸ್ವಾಮಿನಾಥನ್ ನಟರಾಜನ್ ಅವರೇ, ನನ್ನ ಗ್ರಾಮದವರೇ ಆಗಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂತ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿರತಕ್ಕಂತ ಶ್ರೀ ರಮೇಶ್ ಅವರೇ ಹಾಗೂ ಮಂಜುನಾಥ್ ಅವರೇ, ಎಲ್ಲಕ್ಕಿಂತ ವಿಶೇಷವಾಗಿ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಒಂದು ವೈಶಿಷ್ಟ್ಯತೆಯನ್ನು ಎತ್ತಿ ಹಿಡಿತಾ ಇರತಕ್ಕಂತ ನನ್ನ ಗೆಳೆಯರಾಗಿರತಕ್ಕಂತ ಹಾಗೂ ಸಹಪಾಠಿಗಳು ಆಗಿರತಕ್ಕಂತ ಹಾಗೂ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾಗಿರತಕ್ಕಂತ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತ ರಾಜಶೇಖರ್ ಅವರೇ, ಗೆಳೆಯರಾದಂಥ ಧನಪಾಲ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಇತಿಹಾಸಕಾರರೇ, ವಿವಿಧ ಕಾಲೇಜಿನ ಪ್ರಾಚಾರ್ಯರುಗಳೇ, ಪ್ರಾಧ್ಯಾಪಕರುಗಳೇ ಮತ್ತು ವಿಶ್ರಾಂತ ಜಂಟಿ ನಿರ್ದೇಶಕರೇ, ಗೆಳೆಯರೇ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, 2006 ಆಗಸ್ಟ್ 19ನೇ ತಾರೀಕು ಆವಣಿಯಲ್ಲಿ ನಡೆದಂತಹ ಇಂಥ ಒಂದು ಐತಿಹಾಸಿಕ ಪರಂಪರೆ ಉಳಿಸಿ ಅಂತ ಒಂದು ಕಾರ್ಯಕ್ರಮ ಏನು ನಮ್ಮ ಜಿಲ್ಲೆಯಲ್ಲಿ ನಡೀತು, ತದನಂತರ 17 ವರ್ಷಗಳ ನಂತರ ನನ್ನ ಪ್ರೀತಿಯ ನನ್ನ ಊರಿನ ನನ್ನ ಜನದ ನಡುವೆ ಈ ಸಮಾರಂಭ ಏರ್ಪಟ್ಟಿರತಕ್ಕಂಥದ್ದು ನನಗೆ ಅತೀವವಾಗಿರತಕ್ಕಂಥ ಸಂತೋಷವನ್ನು ತಂದುಕೊಟ್ಟಿದೆ. ನಾನು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವಾಗಿ ಈ ಸಮಾರಂಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಿಲ್ಲ, ನನ್ನ ಜಿಲ್ಲೆಯ ಅದರಲ್ಲಿಯೂ ನನ್ನ ತಾಲೂಕಿನ ನನ್ನ ಹೋಬಳಿಯ ಒಂದೆರಡು ವಿಶೇಷಗಳನ್ನು ತಮ್ಮ ಮುಂದೆ ಇಲ್ಲಿ ಪ್ರದರ್ಶಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಗೆಳೆಯರಾಗಿರತಕ್ಕಂಥ ಧನಪಾಲ್ ಅವರ ಕೈಯಲ್ಲಿ ಒಂದು ತಾಮ್ರಪಟ ಇದೆ. ಇದು ಯಾರು ದಿವಂಗತರಾದಂಥ ಸುಬ್ಬಯ್ಯನವರಿದ್ದರು ಅವರ ಮಗ ಡಾಕ್ಟರ್ ದಕ್ಷಿಣಾಮೂರ್ತಿಯವರು, ದಯಮಾಡಿ ನಿಂತ್ಕೋಬೇಕು ದಕ್ಷಿಣಾಮೂರ್ತಿಯವರು, ಅವರ ವಶದಲ್ಲಿ ಇದೆ. ಇದು ಇವರ ತಾತಂದಿರಾದಂಥ ಕೃಷ್ಣಶಾಸ್ತ್ರಿಗಳ ಕಾಲದಿಂದಲೂ ಕೂಡ ಈ ತಾಮ್ರಪಟ ಅವರ ಬಳಿ ಇದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿನ ಅಪರೂಪವಾಗಿರತಕ್ಕಂಥ ಕನ್ನಡ ಭಾಷೆಯ ಶಾಸ್ತ್ರೀಯ ಸ್ಥಾನವನ್ನು ನಿರ್ಧರಿಸಲಿಕ್ಕೆ ಇರತಕ್ಕಂಥ ಸಾಕ್ಷ್ಯಾಧಾರಗಳಲ್ಲಿ ಒಂದಾಗಿರತಕ್ಕಂಥ ತಾಮ್ರಪಟ ಇದು. ಇದನ್ನು ನಾವು ನಮ್ಮ ಬ್ಯಾನರ್ನಲ್ಲೂ ಕೂಡ ಅಳವಡಿಸಿಕೊಂಡಿದ್ದೇವೆ. 5 ಹಲಗೆಗಳಿದೆ ನಮ್ಮ ತಾಮ್ರಪಟಗಳು. 1 ರಿಂದ 48-50 ಹಲಗೆಗಳವರೆಗೂ ಕೂಡ ಇರತಕ್ಕಂಥದ್ದು ನಮ್ಮ ತಾಮ್ರಪಟಗಳ ವೈಖರಿ. ಈ ತಾಮ್ರಪಟಗಳನ್ನು ಯಾರು ಕುಶಲರಾಗಿರತಕ್ಕಂಥವರು ಇದನ್ನು ತಯಾರು ಮಾಡ್ತಾರೆ. ಇವತ್ತು ನಮ್ಮ ಜೊತೆಗೆ ಒಬ್ಬರು ಇಲ್ಲಿ ಉಪ್ಪುಕುಂಟೆ ಮಂಜುನಾಥ ಶಿಲ್ಪಿಗಳೊಬ್ಬರು ಬಂದಿದ್ದಾರೆ, ಶಿಲ್ಪಿಗಳು ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ 9ನೇ ಶತಮಾನದ 10ನೇ ಶತಮಾನದ ವೀರಗಲ್ಲುಗಳನ್ನು ರಚನೆ ಮಾಡಿದಂತಹ ಒಬ್ಬ ವ್ಯಕ್ತಿ ಕೊಯತ್ತೂರು ವಿಕ್ರಮಾದಿತ್ಯ ಬಹುಗುಣ ತೇಜ. ತಾವರೆಕೆರೆಯಲ್ಲಿ ಅನಾಥವಾಗಿರತಕ್ಕಂಥ 3 ವೀರಗಲ್ಲುಗಳನ್ನು ಮಾಡಿದವನು ದಿಲೀಪ, ನೊಳಂಬನ ಕಾಲಕ್ಕೆ ಸೇರಿರ್ತಕ್ಕಂಥವ್ರು. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ನಾವು ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ
ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನ ಈ ವರ್ಷಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮಾಡುತ್ತಿದ್ದಾರೆ ನೋಡಿ ಈ ತಾಮ್ರಪಟದ ಬಗ್ಗೆ ಎರಡು ಮಾತನ್ನ ಹೇಳ್ತಿದ್ದೀನಿ ಹೆಚ್ಚು ಮಾತಾಡೋದಿಲ್ಲ ಯಾಕೆಂದ್ರೆ ಅಧ್ಯಕ್ಷರು ಮಾತಾಡೋದಿದ್ದಾರೆ ಐದು ಹಲಗೆಗಳಿಂದ ಕೂಡಿರತಕ್ಕಂತ ಈ ತಾಮ್ರಪಟದ ಮೇಲೆ ನೀವು ಒಂದು ಎಂಬ್ಲಮ್ ಕಾಣ್ತೀರಿ ಒಂದು ಚಿಹ್ನೆ ಕಾಣ್ತೀರಿ ಆ ಚಿಹ್ನೆಯ ಆಧಾರದ ಮೇಲೆ ನಾವು ಅದು ಯಾವ ರಾಜವಂಶಕ್ಕೆ ಸೇರುತ್ತೆ ಅಂತ ಅನ್ನೋದನ್ನ ನಾವು ನಿರ್ಧರಿಸುತ್ತೇವೆ ಬಾಣ ವಂಶಕ್ಕೆ ಸೇರಿರತಕ್ಕಂತ ಬಸವನ ಚಿಹ್ನೆಯನ್ನು ಹೊಂದಿರತಕ್ಕಂತ ತಾಮ್ರಪಟ ಇದು ಬಾಣ ವಂಶದವರು ತಮ್ಮನ್ನು ನಂದಿಗಿರಿನಾಥರೆಂದು ಕರೆದುಕೊಳ್ತಾರೆ ತದನಂತರವೇ ಇದು ಗಂಗರಿಗೆ ಬರ್ತದೆ ಕೋಳಾಲಪುರವರಾದೀಶ್ವರ ನಂದಿಗಿರಿನಾಥ ಈ ಮಾತುಗಳು ಬರ್ತವೆ ಎರಡನೇದಾಗಿ ಈ ಐದು ತಾಮ್ರ ಹಲಗೆಗಳ ಮೇಲೆ ಹತ್ತು ಕಡೆ ಬರೆಯಬೇಕಾಗಿತ್ತು ಆದರೆ ಇಲ್ಲಿ ಎಂಟು ಕಡೆಗಳಲ್ಲಿ ಬರೆದಿದ್ದಾರೆ ಐವತ್ತೆರಡು ಸಾಲುಗಳನ್ನು ಹೊಂದಿದೆ ಅದಕ್ಕಿಂತಲೂ ವಿಶೇಷವಾಗಿ ಇದು ನಮ್ಮ ಕನ್ನಡದ ಲಿಪಿಯನ್ನು ಧರಿಸಿರ್ತಕ್ಕಂಥ ಇಲ್ಲಿ ನನ್ನ ಗೆಳೆಯರಾಗಿರ್ತಕ್ಕಂಥ ಲಿಪಿಶಾಸ್ತ್ರ ಪರಿಣಿತರಾಗಿರ್ತಕ್ಕಂಥ ದೇವರಕೊಂಡಿದ್ದರೆ ಮತ್ತೊಬ್ಬರು ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿಯವರನ್ನು ಕೂಡ ಇದ್ದಾರೆ ಅಂದರೆ ಈ ಎಲ್ಲ ಲಿಪಿಶಾಸ್ತ್ರಗಳು ಆಧಾರದ ಮೇಲೆ ಯಾರು ರೈಸವರು ಇದನ್ನು ಮುನ್ನೂರ ನಲವತ್ತ ಒಂದು ಅಂತ ಏನು ಹೇಳಿದರು ಇನ್ನೂರ ಅರವತ್ತೊಂದು ಪ್ಲಸ್ ಎಪ್ಪತ್ತೆಂಟು ಎಂಟು ಒಂದು ಒಂಬತ್ತೇಳು ಹಾಂ ಕರೆಕ್ಟ್ ಮುನ್ನೂರ ನಲವತ್ತೇಳು ಅಂತೇನೋ ಬರ್ತದೆ ಆದರೆ ಇಲ್ಲಿ ಬರ್ತಕ್ಕಂತಹ ಆ ಬಾಣರ ರಾಜನ ಆಧಾರದ ಮೇಲೆ ಇದು ಎಂಟು ಅಥವಾ ಒಂಬತ್ತನೇ ಶತಮಾನಕ್ಕೆ ಸೇರಿರತಕ್ಕಂತಹ ತಾಮ್ರದ ಪಟ ಅಂತನ್ನೋದು ಆಮೇಲೆ ನಮ್ಮ ವಿದ್ವಾಂಸರು ನಿಷ್ಕರ್ಷ ಮಾಡಿರ್ತಾರೆ ಬಹುಶಃ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಡೆಕ್ಕನ್ ಹೆರಾಲ್ಡನ್ನು ನೀವು ನೋಡಿದ್ರೆ ಮೂವತ್ತನೇ ತಾರೀಕು ಅಕ್ಟೋಬರ್ ಅಂತ ಅನ್ಸುತ್ತೆ ಆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಈ ತಾಮ್ರಪಟದ ಬಗ್ಗೆಯೇ ವಿಶಿಷ್ಟವಾದಂಥ ಒಂದು ಲೇಖನವನ್ನು ಅಂಗಡಿಯವರು ಅಂತನವರು ಬರೆದಿದ್ದಾರೆ ಈ ತಾಮ್ರಪಟದಲ್ಲಿ ನಮಗೆ ನಮ್ಮ ಮುಳಬಾಗಿಲು ತಾಲೂಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಗ್ರಾಮಗಳ ಉಲ್ಲೇಖ ಇದೆ ಇಲ್ಲಿ ಬರ್ತಕ್ಕಂಥ ಬೆಟ್ಟಗಳ ಉಲ್ಲೇಖ ಇದೆ ಇದೆಲ್ಲವನ್ನು ಕೂಡ ಅಲ್ಲಿ ಬರೀತಾರೆ ಯಾವುದೇ ತಾಮ್ರಪಟ ನಮಗೆ ಒಂದು ಭೂಮಿಯನ್ನು ದಾನವನ್ನು ಕೊಡೋದಕ್ಕೋಸ್ಕರವಾಗಿ ರಚಿತವಾಗಿರ್ತಕ್ಕಂಥ ತಾಮ್ರಪಟ ಅಂತನ್ನೋದು ವಿಶೇಷವಾದ ನಾನು ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಹಂಪಿನಲ್ಲಿಯೂ ಕೂಡ ನಮ್ಮ ವಿಜಯನಗರದ ಅರಸರಾದಂಥ ಕೃಷ್ಣದೇವರಾಯರ ಕಾಲಕ್ಕೆ ಸೇರಿದಂಥ 1516ರ ಒಂದು ತಾಮ್ರ ಪಟವನ್ನು ನಂದಿನಾಗರಿ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ತಾಮ್ರಪಟವನ್ನು ಹೊಸದಾಗಿ ಶೋಧನೆ ಮಾಡಿ ಅದು ಮುನಿಸ್ವಾಮಿ ಅಂತ ಅನ್ನೋರ ಹತ್ರ ಇತ್ತು ಅದನ್ನು ಶೋಧನೆ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ ಇಂತಹ ನೂರಾರು ತಾಮ್ರಪಟಗಳ ಮೂಲಕವಾಗಿ ನಮ್ಮ ಇತಿಹಾಸವನ್ನು ಕೂಡ ಕಟ್ಟಿಕೊಡಬಹುದು ಅಂತ ಅನ್ನೋದಕ್ಕೆ ಈ ತಾಮ್ರಪಟವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ತಾಮ್ರಪಟಗಳು ವೀರಗಲ್ಲುಗಳು ಶಾಸನಗಳು ದೇವಾಲಯಗಳು ಅರಮನೆಗಳು ಕೋಟೆಗಳು ಕೆರೆ ಕಟ್ಟೆಗಳು ಇವೆಲ್ಲವೂ ಕೂಡ ನಮ್ಮ ಪ್ರಾಚೀನವಾಗಿರತಕ್ಕಂಥ ಸ್ಮಾರಕಗಳಾಗಿರ್ತಕ್ಕಂಥದ್ದು ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಮ್ಮದು ಇದನ್ನು ಸುಮಾರು ವರ್ಷಗಳಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಹಿರಿಯರಾಗಿರ್ತಕ್ಕಂಥ ಮುಡಿಯನೂರಿನ ಡಾಕ್ಟರ್ ದಕ್ಷಿಣಮೂರ್ತಿಯವರು ಇದನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ನಂದಿನಾಗರಿ ಕ್ಷಮಿಸಿ ಕನ್ನಡ ಲಿಪಿಯಲ್ಲಿ ಇರತಕ್ಕಂಥ ಭಾಷೆ ಮತ್ತು ಮೊದಲಿನಲ್ಲಿ ಸಂಸ್ಕೃತದ ಒಂದು ಭಾಷೆ ಬರ್ತದೆ ಆ ನಂತರ ಯಾವುದು ಜಮೀನುಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ತದೆ ಆವಣಿಯಲ್ಲಿ ಕುಳಿತುಕೊಂಡಂತಹ ವಧೂವಲ್ಲಭ ನಂದಿವನ್ಮ ಇದಾನಲ್ಲ ಬಾಣರ ರಾಜ ಆತ ಮುಡಿಯನೂರಿನ ಬ್ರಾಹ್ಮಣರಿಗೆ ಕೊಟ್ಟಿರತಕ್ಕಂಥ ದಾನವನ್ನು ಅದರ ಮಹತ್ವವನ್ನು ಈ ತಾಮ್ರಪಟ ಒಳಗೊಂಡಿದೆ ಹೀಗಾಗಿ ಈ ತಾಮ್ರಪಟವನ್ನು ಇವತ್ತು ಈ ಸಭೆಗೆ ಇಲ್ಲಿ ತಂದುಕೊಟ್ಟಿರ್ತಕ್ಕಂಥ ದಕ್ಷಿಣಾಮೂರ್ತಿಗಳಿಗೆ ನಾನು ನನ್ನ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಿದ್ದೇನೆ ಕಡೆಯಲ್ಲಿ ಒಂದೇ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತಿದ್ದೇನೆ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ಶ್ರೀನಿವಾಸಾಚಾರ್ಯವರು ಎಪಿಗ್ರಾಫಿಯಾ ಕರ್ನಾಟಕದ ಉಲ್ಲೇಖವನ್ನು ಮಾಡಿದರು ಹತ್ತನೇ ಸಂಪುಟವನ್ನು 1905ರಲ್ಲಿ ಬಿ ಎಲ್ ರೈಸ್ ಅವರು ಹೊರತಂದಿರೋದನ್ನು ಅದರಲ್ಲಿ
ನಮಗೆ ಸುಮಾರು 1350 ಶಾಸನಗಳು ಇಡಿ ಅವಿಭಜಿತ ಕೋಲಾರ ಜಿಲ್ಲೆಯ 10 ತಾಲೂಕುಗಳಿಗೆ ಸಂಬಂಧಪಟ್ಟದ್ದು ಸಿಕ್ತು 11 ಅಲ್ವಾ ಸರ್ ಅಂದ್ರೆ ಗುಡಿಬಂಡೆಯನ್ನ ಅದನ್ನ ಸೇರಿಸಿಕೊಂಡು ಒಂದು ತಾಲೂಕನ್ನ ಸೇರಿಸಿಕೊಂಡು ಬಿಟ್ಟಿದ್ರು ಆದರೆ ಇವತ್ತು ಶಿವಪ್ಪನವರು ಸುದರ್ಶನ್ ರೆಡ್ಡಿ ಅವರು ಮುಂತಾದಂತ ಅನೇಕರ ನೆರವಿನಿಂದ ನಾವು ಹೊಸ ಹೊಸ ಶಾಸನಗಳನ್ನು ಶೋಧನೆ ಮಾಡುತ್ತಿದ್ದೇವೆ ಕ್ಷಮಿಸಿ ನಮ್ಮ ಕುರುಡುಮಲೆಯಲ್ಲೇ ಎರಡು ತಮಿಳು ಮತ್ತು ಒಂದು ಕನ್ನಡದ ಶಾಸನವನ್ನು ಹೊಸದಾಗಿ ಶೋಧನೆ ಮಾಡಲಾಗಿದೆ ಇದು ನಮಗೆ ಸುಮಾರು 15 18 ತಮಿಳು ಶಾಸನಗಳಿಂದ ಕೂಡಿರತಕ್ಕಂತ ದೇವಾಲಯಗಳಿಂದ ಕೂಡಿರತಕ್ಕಂತದು ಅದು ಚನ್ನಕೇಶವ ದೇವಸ್ಥಾನ ಇರಬಹುದು ಅಥವಾ ಈಶ್ವರ ದೇವಸ್ಥಾನ ಇರಬಹುದು ಆ ಕಡೆ ಇರತಕ್ಕಂತ ಒಂದು ಇನ್ನೊಂದು ಮತ್ತೊಂದು ಎರಡು ಶಿವ ದೇವಾಲಯಗಳು ಪ್ರಾಚೀನವಾದದ್ದು ಇದೆ ಇವತ್ತು ಈ ಶಾಸನಗಳ ಸಂಖ್ಯೆ 1350 ಅಂತ ನಾನು ಹೇಳಿದೆ ಅದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅದು 1800 ರ ವರೆಗೂ ಕೂಡ ಹೋಗಬಹುದು ಯಾಕೆ ಅಂತಂದ್ರೆ ಇದರ ಜೊತೆಗೆ ನಾವು ಸಪ್ಲಿಮೆಂಟ್ ಅನ್ನು ಸೇರಿಸಿಕೊಂಡ್ರೆ 17ನೇ ಸಂಪುಟದಲ್ಲಿ ಇರತಕ್ಕಂತ ಸಪ್ಲಿಮೆಂಟ್ ಅನ್ನು ಸೇರಿಸಿಕೊಂಡು ನಾನು ನಮ್ಮ ಧನಪಾಲ್ ಅವರು ಸೇರಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿರತಕ್ಕಂತ ಶೋಧನೆಗಳನ್ನು ಸೇರಿಸಿಕೊಂಡು ಹೇಳೋದಾದರೆ ಯಾಕೆ ಅಂತಂದ್ರೆ ಸುಮಾರು 60 ಹೊಸ ಶಾಸನಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂದ್ರೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಿಟ್ಟು ಮಾತಾಡ್ತಿದ್ದೇನೆ ಕ್ಷಮಿಸಿ ಬರೀ ಕೋಲಾರ ಜಿಲ್ಲೆಯಲ್ಲಿ ಈ 5 ತಾಲೂಕುಗಳಲ್ಲಿ ಸಿಕ್ಕಿರತಕ್ಕಂತದ್ದು 60 ಹೊಸ ಶಾಸನಗಳು ಸಿಕ್ಕಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟೇ ಸಂಖ್ಯೆಯ ಶಾಸನಗಳನ್ನು ಕೂಡ ನಮಗೆ ಲಭ್ಯವಾಗಿದೆ ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಪ್ರಾಚೀನ ಇತಿಹಾಸವನ್ನ ಅದರ ಸಂಸ್ಕೃತಿಯನ್ನ ಅದರ ಪರಂಪರೆಯನ್ನ ತಿಳಿಸಿಕೊಡತಕ್ಕಂತದ್ದು ಆಗುತ್ತದೆ ಸದ್ಯದಲ್ಲಿಯೇನೆ ಭೂಪಾಲು ನಮ್ಮ ಇತಿಹಾಸ ಅಕಾಡೆಮಿ ಸಮ್ಮೇಳನದಲ್ಲಿ ಈ ಶಾಸನ ಸಂಪುಟವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ದೇವರಕೊಂಡ ರೆಡ್ಡಿ ಅವರನ್ನ ಕೇಳಿಕೊಳ್ಳುತ್ತಿದ್ದೇನೆ ಕುರುಡುಮಲೆ ಕೂಡ ಒಂದು ಸಮ್ಮೇಳನ ನಡೆಸಲಿಕ್ಕೆ ಇದು ಸಾಕಷ್ಟು ಯೋಗ್ಯವಾಗಿರತಕ್ಕಂತ ಸ್ಥಳವನ್ನು ಕೂಡ ಆಗಿದೆ ರಮೇಶ್ ಅವರು ಇದ್ದಾರೆ ಮಂಜುನಾಥ್ ಇದ್ದಾರೆ ಎಲ್ಲರೂ ಇದ್ದಾರೆ ಆ ಸಮ್ಮೇಳನ ಕುರುಡುಮಲೆಯಲ್ಲೇ ಯಾಕೆ ಆಗಬಾರದು ಆಗೋದಿದ್ರೆ ಆಗಲಿ ಅಂತ ಹೇಳಿ ನಾನು ಕುರುಡುಮಲೆಯವನಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಅಭೂತಪೂರ್ವವಾಗಿರತಕ್ಕಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ